ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಆಸಕ್ತಿಕರ ವಿಷಯದ ಬಗ್ಗೆ ಹೇಳಲಿದ್ದೇನೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ವ್ಯವಸಾಯ, ಮನುಷ್ಯ ಮಾರ್ಸ್ನ ಮೇಲೆ ಹೋದರು, ಚಂದ್ರನ ಮೇಲೆ ಹೋದರು, ಅಲ್ಲಿಯೂ ಸಹ ನಮ್ಮ ಹೊಟ್ಟೆ ತುಂಬಬೇಕೆಂದರೆ ಮಾಡಬೇಕಾದದ್ದು ವ್ಯವಸಾಯನೇ. ಜನಸಂಖ್ಯೆಯ ಪ್ರಕಾರ ಹತ್ತಿರದಲ್ಲಿರುವ ಭಾರತದಲ್ಲಿ ಹಾಗೂ ಚೈನಾದಲ್ಲಿ ವ್ಯವಸಾಯ ಪದ್ಧತಿಗಳು ಹೇಗೆ ಇವೆ, ರೈತರ ಜೀವನ ಹೇಗೆ ಇರುತ್ತದೆ, ಫಾರ್ಮರ್ಸ್ ಸುಸೈಡ್ ರೇಟ್ಸ್ ಎಷ್ಟರ ಮಟ್ಟಿಗೆ ಇರುತ್ತದೆ ನಂತಹ ಎಷ್ಟೋ ವಿಷಯಗಳನ್ನು ಈ ವಿಡಿಯೋದಲ್ಲಿ ಕಂಪೇರ್ ಮಾಡೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನಂಬರ್ 1, ಫಾರ್ಮಿಂಗ್ ಲ್ಯಾಂಡ್. ಇಂಡಿಯಾದಲ್ಲಿ ಒಟ್ಟು 138 ಕೋಟಿ ಜನಸಂಖ್ಯೆ ಇದೆ. ಕೃಷಿಗೆ ಉಪಯೋಗಕ್ಕೆ ಬರುವ ಕೃಷಿ ಭೂಮಿ 156 ಮಿಲಿಯನ್ ಹೆಕ್ಟಾರ್ಗಳು ಇದೆ. ಚೈನಾದಲ್ಲಿ 149 ಕೋಟಿ ಜನಸಂಖ್ಯೆ ಇದೆ. ಕೃಷಿಗೆ ಉಪಯೋಗಕ್ಕೆ ಬರುವ ಕೃಷಿ ಭೂಮಿ 120 ಮಿಲಿಯನ್ ಹೆಕ್ಟಾರ್ಗಳು ಇದೆ. ನಂಬರ್ 2, ಕೃಷಿಗೆ ಬಳಸುವ ನೀರು. ಇಂಡಿಯಾದಲ್ಲಿ ಒಟ್ಟು ಕೃಷಿ ಭೂಮಿಯಲ್ಲಿ 51% ಭೂಮಿಗೆ ಕೃಷಿ ನೀರು ಲಭಿಸುತ್ತದೆ. ಚೈನಾದಲ್ಲಿ 41% ಮಾತ್ರ ಲಭಿಸುತ್ತದೆ. ನಂಬರ್ 3, ಔಟ್ಪುಟ್ ಅಂದರೆ ಇಳುವರಿ. ಕೃಷಿ ಭೂಮಿ ಹೆಚ್ಚು ಭಾರತದಲ್ಲಿ ಇದ್ದರೂ ಬೆಳೆ ಆದಾಯದ ಪ್ರಮಾಣ ಚೈನಾದೇ ಹೆಚ್ಚು. ಇಂಡಿಯಾದಲ್ಲಿ ಕೃಷಿಯಿಂದ ಬರುವ ಆದಾಯ 407 ಬಿಲಿಯನ್ ಡಾಲರ್ಗಳು. ಚೈನಾದಲ್ಲಿ ನಮಗಿಂತ 3 ಪಟ್ಟು ಹೆಚ್ಚು, ಅಂದರೆ 1367 ಬಿಲಿಯನ್ ಡಾಲರ್ಗಳು. ಇದು ಹೇಗೆ ಸಾಧ್ಯವೆಂದರೆ, ಪಾಯಿಂಟ್ ನಂಬರ್ 1, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ನಮ್ಮ ದೇಶದಲ್ಲಿ R&Dಗೆ ಬಹಳ ಕಡಿಮೆ ಹಣವನ್ನು ನಿಗದಿಪಡಿಸುತ್ತೆ. ಇನ್ನೂ ನಾವು ಹಳೆಯ ಕೃಷಿ ಪದ್ಧತಿಗಳನ್ನು ಬಳಸುತ್ತಿದ್ದೇವೆ. ಚೈನಾ ಹೊಸ ಹೊಸ ಕೃಷಿ ಪದ್ಧತಿಗಳನ್ನು ರಿಸರ್ಚ್ ಮೂಲಕ ಕಂಡುಹಿಡಿದು ಹೆಚ್ಚಿನ ಲಾಭವನ್ನು ಸಾಧಿಸುತ್ತಿದ್ದಾರೆ. AKIS ಅಂದರೆ ಅಗ್ರಿಕಲ್ಚರ್ ನಾಲೆಜ್ ಇನ್ನೋವೇಷನ್ ಸಿಸ್ಟಮ್. ಇದಕ್ಕೆ ಚೈನಾ ಬಹಳ ಹಣವನ್ನು ಖರ್ಚು ಮಾಡುತ್ತದೆ. ಪ್ರತಿ ವರ್ಷ R&Dಗೆ ಇಂಡಿಯಾ 1.4 ಬಿಲಿಯನ್ ಡಾಲರ್ಗಳನ್ನು ಖರ್ಚು ಮಾಡುತ್ತದೆ. ಚೈನಾ ನಮಗಿಂತ 5.5 ಪಟ್ಟು ಹೆಚ್ಚು, ಅಂದರೆ 7.8 ಬಿಲಿಯನ್ ಡಾಲರ್ಗಳನ್ನು ಖರ್ಚು ಮಾಡುತ್ತದೆ. ಆದ್ದರಿಂದ ಚೈನಾದಲ್ಲಿ ರೈತರು ಕೃಷಿಯಲ್ಲಿ ಹೊಸ ಹೊಸ ಪದ್ಧತಿಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ಪಾಯಿಂಟ್ ನಂಬರ್ 2, ಸಬ್ಸಿಡಿ ಟು ಫಾರ್ಮರ್ಸ್. ನಮ್ಮ ದೇಶದಲ್ಲಿ ರಸಗೊಬ್ಬರಗಳಿಗೆ, ಪವರ್ ಬಿಲ್ಲುಗಳಿಗೆ, ಇನ್ಸೂರೆನ್ಸ್ ನಂತಹಗಳು ನಮ್ಮ ದೇಶ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತದೆ. ಡೈರೆಕ್ಟ್ ಇನ್ಕಮ್ ಸಪೋರ್ಟ್ ಅಂದರೆ ರೈತರಿಗೆ ನೇರವಾಗಿ ಆರ್ಥಿಕ ಸಹಾಯ ಕೊಡುವ PM-Kisan ನಂತಹ ಪ್ರೋಗ್ರಾಮ್ಗಳಿಗೆ ಕಡಿಮೆ ಖರ್ಚು ಮಾಡುತ್ತದೆ. 27 ಬಿಲಿಯನ್ ಡಾಲರ್ಗಳನ್ನು ಈ ಸಬ್ಸಿಡಿಗೆ ಖರ್ಚು ಮಾಡಿ ಕೇವಲ 3 ಬಿಲಿಯನ್ ಹಣವನ್ನು ಮಾತ್ರ ರೈತರಿಗೆ ಡೈರೆಕ್ಟ್ ಆಗಿ ಕೊಡುವ PM-Kisan-ಗೆ ಉಪಯೋಗಿಸುತ್ತಿದ್ದಾರೆ. ಚೈನಾದಲ್ಲಿ ಇದು ರಿವರ್ಸ್ ಇರುತ್ತದೆ. ಅಲ್ಲಿಯ ಸಬ್ಸಿಡಿಗೆ 3.4 ಬಿಲಿಯನ್ ಡಾಲರ್ಗಳನ್ನು, ಡೈರೆಕ್ಟ್ ಇನ್ಕಮ್ ಸಪೋರ್ಟ್ಗೆ 23 ಬಿಲಿಯನ್ ಡಾಲರ್ಗಳನ್ನು ಖರ್ಚು ಮಾಡುತ್ತದೆ. ಈ ಸಬ್ಸಿಡಿಯಲ್ಲಿ ಖರ್ಚು ಮಾಡುವ ಹಣ ಅನೇಕ ವ್ಯಕ್ತಿಗಳಿಂದ ಬಂದು ರೈತರಿಗೆ ತಲುಪಿದಾಗ ಅದು ಬಹಳ ಕಡಿಮೆಯಾಗುತ್ತದೆ. ಉದಾಹರಣೆಗೆ, ದೊಡ್ಡ ಐಸ್ ಗಡ್ಡೆಯನ್ನು ಮೊದಲ ವ್ಯಕ್ತಿಗೆ ಕೊಟ್ಟ ನಂತರ ಅದು ಕೊನೆಯ ವ್ಯಕ್ತಿಗೆ ತಲುಪಿದಾಗ ಹೇಗೆ ಕಡಿಮೆಯಾಗುತ್ತೋ, ರೈತರಿಗೆ ಈ ಸಬ್ಸಿಡಿ ಹಣ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಬಂದಾಗ ಕೊನೆಯ ವ್ಯಕ್ತಿ ಅಂದರೆ ರೈತರಿಗೆ ತಲುಪಿದಾಗ ಬಹಳ ಕಡಿಮೆಯಾಗುತ್ತದೆ. ಅದೇ ರೈತರಿಗೆ ಹೆಕ್ಟಾರ್ಗೆ ಇಷ್ಟು ಅಮೌಂಟ್ ಎಂದು ಕೊಟ್ಟು ಬೆಳೆಯನ್ನು ನೋಡಿ ಅದರ ನಷ್ಟ ಲಾಭಗಳನ್ನು ಅಂದಾಜು ಮಾಡಿ ರೈತರಿಗೆ ಆರ್ಥಿಕವಾಗಿ ಹೆಚ್ಚು ಸಹಾಯ ಮಾಡಿದ್ದಾದರೆ ದೇಶದಲ್ಲಿ ರೈತರಿಗೆ ಇದು ಬಹಳ ಉಪಯೋಗವಾಗುತ್ತದೆ. ನಂಬರ್ 3, ಸುಸೈಡ್ಸ್. ರೈತರ ಆತ್ಮಹತ್ಯೆಗಳಲ್ಲಿ ಇಂಡಿಯಾ Top 5 ಇದೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 12-16 ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಪ್ರತಿ 1,00,000 ಜನರಲ್ಲಿ 2 ರೈತರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಚೈನಾದಲ್ಲಿ ರೈತರ ಆತ್ಮಹತ್ಯೆ ಬಹಳ ಕಡಿಮೆ, ಅಂದರೆ 100 ಇರುತ್ತದೆ. ರೈತರು ಹೀಗೆ ಆತ್ಮಹತ್ಯೆ ಮಾಡಿಕೊಳ್ಳಬಾರದೆಂದರೆ ಏನು ಮಾಡಬೇಕು? ನಾವು ಇದಕ್ಕಿಂತ ಮೊದಲು ಹೇಳಿಕೊಂಡಿರುವ, ಸರ್ಕಾರ ರೈತರಿಗೆ ನೇರವಾಗಿ ಹಣ ಸಹಾಯ ಮಾಡಬೇಕು, ಬೆಳೆದ ಬೆಳೆಯ ತಕ್ಕಂತೆ ಹಣವನ್ನು ಕೊಡಬೇಕು, ಸರಿಯಾದ ಬೆಲೆ ಕೊಡಬೇಕು. ವಾತಾವರಣದ ಮೇಲೆ ಆಧಾರ ಬೀಳದೆ ಕೃಷಿಗೆ ಬೇಕಾಗಿರುವ ನೀರು ಇಡೀ ವರ್ಷ ಲಭಿಸುವ ಹಾಗೆ ನೋಡಿಕೊಳ್ಳಬೇಕು. ಅದಕ್ಕಾಗಿಯೇ ಬಹಳಷ್ಟು ನೀರು ಸೌಲಭ್ಯ ಪ್ರಾಜೆಕ್ಟ್ಗಳನ್ನು ನಿರ್ಮಿಸಬೇಕು. ಹೊಸ ಹೊಸ ಕೃಷಿ ಪದ್ಧತಿಗಳನ್ನು ಹೇಳಿಕೊಡಬೇಕು. ಜಿಲ್ಲೆಗೆ ಒಂದು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್ ಇರಬೇಕು. ಆ ರಿಸರ್ಚ್ ಸೆಂಟರ್ ಪ್ರತಿಯೊಬ್ಬ ರೈತರ ಕೃಷಿಯನ್ನು ಅಬ್ಸರ್ವ್ ಮಾಡಿ ಯಾವ ಬೆಳೆ ಹಾಕಬೇಕು, ಯಾವಾಗ ಹಾಕಬೇಕು, ಲಾಭ ಹಾಗೂ ಆರೋಗ್ಯಕರವಾದ ಬೆಳೆಯನ್ನು ಹೇಗೆ ಬೆಳೆಯಬೇಕು ನಂತಹಗಳನ್ನು ಯೋಜನೆ ಪ್ರಕಾರ ರೈತರಿಗೆ ಹೇಳಿಕೊಟ್ಟು ರೈತರಿಗೆ ಹೊಸ ಹೊಸ ಪದ್ಧತಿಗಳನ್ನು ಎಜುಕೇಟ್ ಮಾಡಬೇಕು. ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಯೋಜನೆಗಳು ಮಾಡಿದರೆ ನೆಕ್ಸ್ಟ್ ಜನರೇಷನ್ ಮಕ್ಕಳು ಸಹ ನಾನು ಅಗ್ರಿಕಲ್ಚರ್ ಓದಿ ರೈತ ಆಗುತ್ತಾನೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ. ಕೆಟ್ಟ ಆಹಾರವನ್ನು ತಿನ್ನುವ ಚೈನಾ ಅವರು ಕೃಷಿಯ ಮೇಲೆ ಎಲ್ಲ ಸೌಲಭ್ಯಗಳನ್ನು ಕೊಡುತ್ತಿದ್ದಾರೆ.
ಆದರೆ ಅಗ್ರಿಕಲ್ಚರ್ ಈಸ್ ಎ ಇಂಡಿಯನ್ ಕಲ್ಚರ್ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವ ನಾವು ಇನ್ನೆಷ್ಟು ಮಾಡಬೇಕು, ಇನ್ನೂ 50 ವರ್ಷಗಳ ನಂತರ ರೈತರು ಎಂಬುವರು ಕೂಡ ಇದ್ದರು ಎಂದು ನೆಕ್ಸ್ಟ್ ಜನರೇಷನ್ ಹೇಳಿಕೊಳ್ಳಬಾರದೆಂದರೆ ರೈತರಿಗೆ ಇನ್ನೂ ಏನು ಮಾಡಬೇಕೆಂದು ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ನನ್ನ ಎಕ್ಸ್ಪ್ಲನೇಷನ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.